विजयपुर जिला बसवन भागेवाड़ी तालुका में एक सरकारी हॉस्पिटल में कई सालों से यहां पर सुरक्षित नहीं हो पा रहा है और यहां के लोग कहीं बार संबंधित अधिकारियों को और नेता यहां के एमएलए को भी समझाया तो भी यहां पर सुरक्षित नहीं है। आसपास खेड़ों के आसपास ग्रामीण लोगों को यहां पर हॉस्पिटल में आने की से बहुत ही तकलीफ यानी कि जान की बाजी लगाकर आना पड़ता है, बच के निकलना मुश्किल है। तब तो जान की बाजी लगाकर तो आ गए होते हैं। इस हॉस्पिटल में आने के बाद साफ सीधा ये कहते हैं आप विजयपुर शहर को बड़े हॉस्पिटल को जाना पड़ेगा। अगर वहां जाने से अगर लोगों को कुछ तकलीफ ना होती तो इस तालुका में इस हॉस्पिटल रहने की क्या जरूरत है, इस सरकारी हॉस्पिटल को क्या जरूरत है रहने की। सरकारी हॉस्पिटल तो गरीबों को मदद के लिए सहायता के लिए होती है। इस हॉस्पिटल बसवन भागेवाड़ी हॉस्पिटल तो सिर्फ नाम का हॉस्पिटल है, यहां पर कुछ काम का नहीं है। अगर कोई व्यक्ति सीरियस एक्सीडेंट या कोई महिला गर्भ यहां पर आती है तो बच के जाती है या नहीं, ये तो किस्मत की बात है। ये सोचकर यहां के कुछ युवक कई संगठनों ने मिलाकर आज तहसीलदार ऑफिस पर आकर आंदोलन किया और एक मेमोरेंडम भी दिया गया है। देखेंगे एक रिपोर्ट में। ಬಸವನ ಭಾಗೇವಾಡಿ ಪಟ್ಟಣದ ತಾಲೂಕಾ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಕಳೆದ ಒಂದು ವರ್ಷದಿಂದ ಮಹಿಳಾ ಪ್ರಸೂತಿ ವೈದ್ಯರಿಲ್ಲದೆ ತುಂಬಾ ಜನರಿಗೆ ಬಹಳ ತೊಂದರೆಯಾಗಿದೆ. ಯಾಕಂದ್ರೆ ಬಸವನ ಭಾಗೇವಾಡಿ ತಾಲೂಕಾ ಅಖಂಡ ತಾಲೂಕಿನಿಂದ ಕೋಲಾರ ಭಾಗದಿಂದ ಆಗಿರ್ಬೋದು, ನಿಡಗುಂದಿ ಆಗಿರ್ಬೋದು, ತಾಳಿಕೋಟಿ ದೇವರಿಪ್ರಿಗೆ ಭಾಗದಿಂದ ಬರುವಂತಹ ಎಲ್ಲ ಗ್ರಾಮೀಣ ಭಾಗದ ಮಹಿಳೆಯರು ರಾತ್ರಿ ಬಂದ್ರೆ ಇಲ್ಲಿ ವೈದ್ಯರಿಲ್ಲದೇನೆ ಬಿಜಾಪುರಕ್ಕೆ ಕಳಿಸುವಂತ ವ್ಯವಸ್ಥೆ ನಮ್ಮ ಸರ್ಕಾರಿ ಆಸ್ಪತ್ರೆಯಲ್ಲಿ ನಡೀತಾ ಬಂದಿದೆ. ಒಂದು ವರ್ಷ ಕಳೆದರೂ ಕೂಡ ಈ ಸ್ಥಾನಕ್ಕೆ ಯಾರೂ ಒಬ್ಬ ವೈದ್ಯಾಧಿಕಾರಿಗಳನ್ನು ನೇಮಕ ಮಾಡದೇ ಇರುವುದು ನಮ್ಮ ದುರಂತವಾಗಿದೆ. ಯಾಕಂದ್ರೆ ಕಳೆದ 6 ತಿಂಗಳ ಹಿಂದೆ ನಾವು ಜಿಲ್ಲಾ ಆರೋಗ್ಯ ಅಧಿಕಾರಿಗಳಿಗೆ ಹೋಗಿ ಮನವಿ ಸಲ್ಲಿಸಿದ್ದೆವು. ಆ ಸಂದರ್ಭದಲ್ಲಿ ಅವರು ಒಂದು 15 ದಿವಸಗಳಿಗಾಗಿ ಒಂದು ಪ್ರಸೂತಿ ತಜ್ಞರನ್ನು ನೇಮಕ ಮಾಡ್ತೇವೆ ಅಂತ ಹೇಳಿದ್ರು. ಆದರೂ ಕೂಡ ಇಲ್ಲಿವರೆಗೂ ಪ್ರಸೂತಿ ತಜ್ಞರನ್ನು ನೇಮಕ ಮಾಡಿಲ್ಲ. ಆದ ಕಾರಣ ಬಡ ಜನರಿಗೆ ತುಂಬಾ ತೊಂದರೆಯಾಗಿದೆ. ಒಂದು ವಾರದ ಒಳಗಾಗಿ ಈ ಪ್ರಸೂತಿ ತಜ್ಞರನ್ನು ನೇಮಕ ಮಾಡದೇ ಹೋದರೆ ಬಸವನ ಭಾಗೇವಾಡಿ ಬಂದ್ ಹಾಗೂ ಸರ್ಕಾರಿ ಆಸ್ಪತ್ರೆಗೆ ಬೀಗ ಜಡಿದು ಆ ಸರ್ಕಾರಿ ಆಸ್ಪತ್ರೆ ಮುಂದೆ ಧರಣಿ ಸತ್ಯಾಗ್ರಹವನ್ನು ರಾಷ್ಟ್ರೀಯ ಬಸವ ಸೈನ್ಯ ಹಾಗೂ ಬಸವನ ಭಾಗೇವಾಡಿ ಪಟ್ಟಣದ ಎಲ್ಲ ದಲಿತ ಪರ ಸಂಘಟನೆಗಳ ಸಹಯೋಗದೊಂದಿಗೆ ನಾವು ಈ ಹೋರಾಟವನ್ನು ಹಮ್ಮಿಕೊಳ್ಳಬೇಕಾಗುತ್ತದೆ ಎಂದು ತಹಸೀಲ್ದಾರ್ ಮೂಲಕ ಈ ಎಚ್ಚರಿಕೆ ನೀಡುತ್ತೇನೆ. ಹೆಚ್ಚು ಇಲ್ಲ ಹೆಚ್ಚು ಇಲ್ಲ ಜನಿಸ್ತಾರೆ.